ರಾಜ್ಯದ ಮಹಿಳೆಯರಿಗೆ ಉಚಿತ ಬಸ್ ಯಾನ ಇವತ್ತಿನಿಂದ ಆರಂಭವಾಗ್ತಾ ಇದೆ ಸ್ವತಃ ಮುಖ್ಯಮಂತ್ರಿಗಳೇ ಇವತ್ತು ಕಂಡಕ್ಟರ್ ಆಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಬಸ್ನಲ್ಲೂ ಕೂಡ ಸಂಚಾರ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಾಗಾದರೆ ಮುಖ್ಯಮಂತ್ರಿಗಳ ಬಸ್ ಜರ್ನಿ ಹೇಗಿರುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಇಂದು ಐತಿಹಾಸಿಕ ಕ್ಷಣಕ್ಕೆ ಕರ್ನಾಟಕ ಸಾಕ್ಷಿ ರೈಟ್ ರೈಟ್ ರಾಮಯ್ಯ ಸಿಎಂ ಬಸ್ ಜರ್ನಿ ವಿಧಾನಸೌಧ ಟು ಮೆಜೆಸ್ಟಿಕ್ ಸಿದ್ದು ರೌಂಡ್ಸ್ ನಾಲ್ಕು ಕಿಲೋಮೀಟರ್ ಬಸ್ ನಲ್ಲಿ ಮುಖ್ಯಮಂತ್ರಿ ಸಂಚಾರ ಇವತ್ತಿನಿಂದ ರಾಜ್ಯಾದ್ಯಂತ ಮಹಿಳಾ ಮನೆಗಳಿಗೆ ಬಸ್ ಟಿಕೆಟ್ ಫ್ರೀ ಎಲ್ಲಿ ಬೇಕಾದರೂ ಸಂಚಾರ ಮಾಡಬಹುದು ಹೀಗಾಗಿ ಬಸ್ ಸೇರೋಕೆ ಮಹಿಳೆಯರು ತುದಿಗಾಲಲ್ಲಿ ನಿಂತಿದ್ದಾರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಪೈಕಿ ಮೊದಲ ಯೋಜನೆಯಾದ ಹೆಣ್ಮಕ್ಳಿಗೆ ಉಚಿತವಾಗಿ ಸಂಚರಿಸೋಕೆ ಅವಕಾಶ ಕೊಡುವ ಶಕ್ತಿ ಯೋಜನೆಗೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಲನೆ ಸಿಗುತ್ತೆ ಸ್ಮಾರ್ಟ್ ಕಾರ್ಡ್ ಲೋಗೋ ಅನಾವರಣ ಆಗತ್ತೆ ಈ ಕಾರ್ಯಕ್ರಮವನ್ನ ಹಬ್ಬದಂತೆ ನಿರ್ವಹಿಸೋಕೆ ಸರ್ಕಾರ ಸಕಲ ರೀತಿಯಲ್ಲೂ ರೆಡಿ ಆಗಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಶೂನ್ಯ ಟಿಕೆಟ್ ವಿತರಣೆ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದೀವಿ ಸ್ಮಾರ್ಟ್ ಕಾರ್ಡ್ ಮೂರು ತಿಂಗಳು ಅವಕಾಶ ಕೊಟ್ಟಿರ್ತೀವಿ ಮೂರು ತಿಂಗಳೊಳಗಡೆ ಸ್ಮಾರ್ಟ್ ಕಾರ್ಡ್ ಮಾಡ್ಕೋಬೇಕಾಗುತ್ತೆ ಅಲ್ಲಿವರೆಗೂ ಕೂಡ ಏನಾದರೂ ಒಂದು ಐಡೆಂಟಿಫಿಕೇಶನ್ ರೇಷನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಯಾವ್ದೋ ಒಂದು ತೋರಿಸಿದ್ರೆ ಸಾಕು ಸಾರಿಗೆ ಸೌಲಭ್ಯ ಅಂದ್ರೆ ಎಲ್ಲಾ ಗ್ರಾಮಕ್ಕೂ ಹೋಗೋದಿಲ್ಲ ನಮ್ಮ ಲೆಕ್ಕ ಕೆ ಎಸ್ ಆರ್ ಟಿ ಸಿ ಪ್ರಕಾರ ಒಂದು ಒಂದೂವರೆ ಕಿಲೋಮೀಟರ್ ಒಳಗಡೆ ಆ ಹಳ್ಳಿಗಳಿಂದ ಇದ್ರೆ ಅದು ಆ ಹಳ್ಳಿ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ನಿಯರ್ ಬೈ ಒಂದು ಕಿಲೋಮೀಟರ್ ಒಂದು ಕಾಲು ಕಿಲೋಮೀಟರ್ ಅಷ್ಟು ಬಹುತೇಕ ಎಲ್ಲ ಹಳ್ಳಿಗಳಿಗಿದೆ ವಿಧಾನಸೌಧದಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ಕೊಟ್ಟ ನಂತರ ಮುಖ್ಯಮಂತ್ರಿ ಎನ್ ಟಿ ಬಿಎಂಟಿಸಿ ಬಸ್ನಲ್ಲಿ ಮೆಜೆಸ್ಟಿಕ್ಗೆ ಪ್ರಯಾಣ ಬೆಳೆಸಲಿದ್ದಾರೆ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ದೂರ ದೂರುಗಳಿಗೆ ತೆರಳುವ ಬಸ್ ಗಳಿಗೆ ಚಾಲನೆ ಕೊಡಲಿದ್ದಾರೆ ನಂತರ ಮೆಜೆಸ್ಟಿಕ್ನಿಂದ ವಿಧಾನಸೌಧಕ್ಕೆ ರಿಟರ್ನ್ ಬರಲಿದ್ದಾರೆ ಒಟ್ನಲ್ಲಿ ಇವತ್ತು ಕರ್ನಾಟಕ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇದ್ದು ಫ್ರೀ ಬಸ್ ಪ್ರಯಾಣಕ್ಕೆ ನಾರಿಯರು ಉತ್ಸುಕರಾಗಿದ್ದಾರೆ ಅರುಣಾಶ್ವರ್ ಗುಪ್ಪಿ ಪಬ್ಲಿಕ್ ಟಿವಿ ಬೆಂಗಳೂರು